ಖಾಸಗಿ ಶಾಲೆಗಳಲ್ಲಿ ನಾಡಗೀತೆ ಕಡ್ಡಾಯವಲ್ಲ ಎಂಬ ಒಂದು ಆದೇಶವನ್ನು ಏನು ರಾಜ್ಯ ಸರ್ಕಾರ ಹೊರಡಿಸಿತ್ತು, ಅದನ್ನ ಈಗ ಹಿಂಪಡೆದಿರುವಂತದ್ದು ಒಳ್ಳೆಯದು ಅಂತ ಶಿವಮೊಗ್ಗದ ಸಂದರ್ಭದಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಾಡಗೀತೆ ಕಡ್ಡಾಯವಲ್ಲ ಆದೇಶ ಹಿಂಪಡೆದಿದ್ದು ಒಳ್ಳೆಯದು, ನನ್ನ ಇಲಾಖೆಯಲ್ಲಿ ನಾಡಗೀತೆಗೆ ನಿರ್ಬಂಧವಿಲ್ಲ ಅಂತ ಹೇಳಿದ್ದೆ. ಯಾರೇ ಆದೇಶ ಮಾಡಿದ್ರು ಆ ಇಲಾಖೆಯವರು ಚೆಕ್ ಮಾಡಬೇಕು, ರಾಜ್ಯ ಸರ್ಕಾರ ಜವಾಬ್ದಾರಿಯುತವಾಗಿ ಇರಬೇಕಾಗುತ್ತೆ ಅಂತ ಶಿವಮೊಗ್ಗದಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಯಾಕಂತಂದ್ರೆ ದೊಡ್ಡ ಮಟ್ಟದ ವಿವಾದಕ್ಕೂ ಕೂಡ ಕಾರಣವಾಗಿತ್ತು. ಅದರಲ್ಲೂ ಕೂಡ ಖಾಸಗಿ ಶಾಲೆಗಳಲ್ಲಿ ನಾಡಗೀತೆ ಕಡ್ಡಾಯವಲ್ಲ ಅಂತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವ ಶಿವರಾಜ ತಂಗಡಿಗೆಯವರು ಇಲಾಖೆ ವತಿಯಿಂದ ಆದೇಶವನ್ನು ಹೊರಡಿಸಿರ್ತಾರೆ. ಇದರ ವಿರುದ್ಧವಾಗಿ ಪ್ರತಿಪಕ್ಷಗಳು ಮುಗಿಬಿದ್ದಿದ್ವು. ಈಗ ಸದ್ಯಕ್ಕೆ ಅದರ ಬಗ್ಗೆ ಚರ್ಚೆ ನಡೆಯುವಂತಹ ಸಂದರ್ಭದಲ್ಲಿ ನಾಡಗೀತೆ ಕಡ್ಡಾಯವಲ್ಲ ಆದೇಶವನ್ನು ಈಗ ರಾಜ್ಯ ಸರ್ಕಾರ ಹಿಂಪಡೆದಿರುವಂಥದ್ದು, ಆ ಒಂದು ಆದೇಶವನ್ನು ಹಿಂಪಡೆದಿದ್ದು ತುಂಬ ಒಳ್ಳೆಯದು, ನನ್ನ ಇಲಾಖೆಯಲ್ಲಿ ನಾಡಗೀತೆಗೆ ನಿರ್ಬಂಧವಿರಲಿಲ್ಲ ಅಂತ ನಾನು ಹೇಳಿದ್ದೆ. ಯಾರೇ ಆದೇಶ ಮಾಡಿದ್ರು ಆ ಇಲಾಖೆಯವರು ಚೆಕ್ ಮಾಡಬೇಕು, ರಾಜ್ಯ ಸರ್ಕಾರ ಜವಾಬ್ದಾರಿಯುತವಾಗಿ ಇರಬೇಕಾಗುತ್ತೆ ಅಂತ ಶಿವಮೊಗ್ಗದ ಸೊರಬದಲ್ಲಿ ಮಧು ಬಂಗಾರಪ್ಪ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸೋಷಿಯಲ್ ವೆಲ್ಫೇರ್ ನನ್ನ ಡಿಪಾರ್ಟ್ಮೆಂಟ್ ಅಲ್ಲ, ಆದರೂ ಕೂಡ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಏನು ಅವರು ಈ ನಾಡಗೀತೆ ಹಾಡೋದು ಕಂಪಲ್ಸರಿ ಇಲ್ಲ ಅಂಥೇಳಿ. ಸೊ ಏನಾಗ್ತದೆ, ಕೆಲವು ಸತಿ ಈಗ ನಮ್ಮ ಸರ್ಕಾರಿ ಕಾರ್ಯಕ್ರಮದಲ್ಲೂ ಕೂಡ ನಾಡಗೀತೆ ಕಂಪಲ್ಸರಿ, ರೈತಗೀತೆ ಕಂಪಲ್ಸರಿ ಅಲ್ಲ. ರೈತ ಗೀತೆ ಹಾಕಿದಾಗ ನಿಂತ್ಕೊಳ್ಳೇಬೇಕು ನಿಂತ್ಕೊಳ್ಬಾರ್ದು ಇದೆಲ್ಲ ಕನ್ಫ್ಯೂಷನ್ ಆಗಿಬಿಡುತ್ತೆ. ಆ್ಯಕ್ಚುಲಿ ರೂಲ್ಸ್ ಪ್ರಕಾರ ನಿಲ್ಲಬೇಕಂತ ಏನಿಲ್ಲ, ಆದರೆ ನಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಗೌರವದ ಮೇಲೆ ನಾವು ನಿಲ್ತೀವಿ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಯಾಕೆ ಈ ಥರ ನಿರ್ಧಾರ ತೊಗೊಂಡಿದ್ದಾರೆ ಅವರು ಉತ್ತರ ಕೊಡಬೇಕಾಗತ್ತೆ. ಆದರೆ ನನ್ನ ಇಲಾಖೆ ವತಿಯಿಂದ ನಾನು ಯಾವಾಗಲೂ ಕೂಡ ಸ್ಪಷ್ಟವಾಗಿ ಹೇಳಿದ್ದೀನಿ, ನಮ್ಮ ಸಂವಿಧಾನದ ಪೀಠಿಕೆ ಏನಿದೆ, ಅವರು ಹಿಂದಿಯಲ್ಲಿದ್ದರೆ ಹಿಂದಿಯಲ್ಲಿ ಹೇಳ್ಬೋದು, ಹಿಂದಿ ಶಾಲೆಯಲ್ಲಿ, ಉರ್ದು ಶಾಲೆಯಲ್ಲಿ ಉರ್ದುವಲ್ಲಿ ಹೇಳ್ಬೋದು, ಇಂಗ್ಲೀಷ್ ಶಾಲೆಯಲ್ಲಿ ಇಂಗ್ಲೀಷಲ್ಲಿ ಹೇಳ್ಬೋದು, ಕನ್ನಡ ಶಾಲೆಯಲ್ಲಿ ಹೆಚ್ಚುವರಿ ಕನ್ನಡನೇ ಜಾಸ್ತಿ ಎಲ್ಲ ಕಡೆಯೂ ಕೂಡ ಹೇಳ್ತಕ್ಕಂಥದ್ದು. ಅದನ್ನು ನಾನು ಕಡ್ಡಾಯವಾಗಿ ಮಾಡಿದ್ದೀನಿ, ಇನ್ಕ್ಲೂಡಿಂಗ್ ಪ್ರೈವೇಟ್ ಶಾಲೆಗಳು, ಬಿಕಾಸ್ ದಟ್ ಈಸ್ ನಮ್ಮ ನ್ಯಾಷನಲ್ ಏನೋ ಕಂಡೀಷನನ್ನು ನಾವು ಹಾಕಲೇಬೇಕು ಅಂಥೇಳಿ. ಆಮೇಲೆ ನಂಗೆ ಭಾಳ ಹೆಮ್ಮೆ ಇದೆ, 1,20,00,000 ಮಕ್ಕಳಲ್ಲಿ ಕೆಲವು ಕಡೆಗೆ ಹೆಚ್ಚು ಕಮ್ಮಿ ಮಾಡಿಬಿಡ್ತಾರೆ ಇಲ್ಲ ಅಂತೇಳಿ, ಅದನ್ನು ಕೂಡ ನಾನು ಇಲಾಖೆಗೆ ಹೇಳಿದ್ದೀನಿ ಭಾಳ ಸ್ಟ್ರಿಕ್ಟಾಗಿರಬೇಕು. ಯಾಕೆಂದರೆ ಶಾಲೆ ಅಂದರೆ ಒಂದು ಯೂನಿಫಾರ್ಮ್, ಅದನ್ನ ಬದಲಾವಣೆ ಮಾಡಬಾರ್ದು. ಪಿ ಟಿ ಕೆ ಎಲ್ಲ ನಾನು ಹೋದಾಗೆಲ್ಲ ಮೊನ್ನೆ ಅದೊಂದು ಸಡನ್ನಾಗಿ ಯಾವುದೊಂದು ಶಾಲೆಗೆ ಹೋದೆ, ಮಕ್ಕಳು ಹಾಗೆ ಬಾಯಟಲ್ಲೇ ಹೇಳ್ತಾರೆ ಈಗ ಪೇಪರ್ ಬೇಡ, ನಮಗೆಲ್ಲ ಪೇಪರ್ ಬೇಕು ಅದನ್ನು ಓದೋಕ್ಕೆ. ಆದರೆ ಮಕ್ಕಳಿಗೆ ಭಾಳ ಅದ್ಭುತವಾಗಿ ಹೇಳ್ತಕ್ಕಂಥದ್ದು ಒಂದು ದೊಡ್ಡ ಸಾಧನೆ. ಯಾಕೆಂದರೆ ಆ ಭಾವನೆಯನ್ನು ಕೊಡಬೇಕಾಗುತ್ತೆ, ಜಾತ್ಯತೀತ ದೇಶದ ಒಂದು ಪ್ರೀತಿಯನ್ನು ಕೊಡಬೇಕಾಗ್ತದೆ ಅಲ್ಲೇ ಇಲ್ಲಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.